ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ ಜಿ ಕೆ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಗೋಪಾಲಕೃಷ್ಣ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡೋ ಒಂದು ಚಾಟ್ ಅಂದರೆ ಅದು ಮಸಾಲೆ ಪುರಿ. ಏನಂತೀರಾ? ಅದರಲ್ಲೂ ಮಳೆ ಬರ್ತಾಯಿದ್ರೆ, ಚಳಿ ಆಗ್ತಾಯಿದ್ರೆ ಕಾಫಿ ಟೀ ಜೊತೆಗೆ ಇದು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ? ಬನ್ನಿ ಸ್ನೇಹಿತರೆ, ಇವತ್ತು ರುಚಿ ರುಚಿಯಾಗಿ ಮಸಾಲೆ ಪೂರಿ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನಮಸ್ತೆ ಎಲ್ರಿಗೂ, ಬನ್ನಿ ಮಸಾಲೆ ಪೂರಿದು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಬಟಾಣಿ ಒಂದು 300 ಗ್ರಾಮ್ ತೊಗೊಂಡಿದ್ದೀನಿ, ಆಲೂಗಡ್ಡೆ 2 ತೊಗೊಂಡಿದ್ದೀನಿ, ಟೊಮೆಟೊ ಒಂದು 3 ತೊಗೊಂಡಿದ್ದೀನಿ, ಕ್ಯಾರೆಟ್ ಒಂದು 3 ತೊಗೊಂಡಿದ್ದೀನಿ, ಒಂದು 1/2 kg ಅಷ್ಟಿದೆ, ಈರುಳ್ಳಿ ದಪ್ಪದ 2, ಹಾಗೆ ಬಟಾಣಿ ನೆನೆಸ್ಕೊಂಡಿದ್ದೆಲ್ಲ ಬೇಯಕ್ಕಿಟ್ಟಿದ್ದೀನಿ, ಬೆಳ್ಳುಳ್ಳಿ 1/2 arrest, ಶುಂಠಿ 1 inch, ಹಸಿಮೆಣಸಿನ್ಕಾಯಿ 5 ತೊಗೊಂಡಿದ್ದೀನಿ, ಖಾರ ಇದೆ ಇದು, ಪುದೀನ 1/2 cup, 1 bottle, ಕೊತ್ತಂಬರಿ ಸೊಪ್ಪು 1 cup, ಉಪ್ಪು ರುಚಿಗೆ ತಕ್ಕಷ್ಟು, ಲವಂಗ 1/5 ತೊಗೊಂಡಿದ್ದೀನಿ, ಕಾಳುಮೆಣಸು 1/2 teaspoon, 1/20 cup ಇರ್ಬೋದು, ಚಕ್ಕೆ 2 chick pieces, ಸೋಂಪು 1 teaspoon, ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ, ಬಟಾಣಿನೂ ಬೇಯಿಸಿಟ್ಕೊಂಡಿದ್ದೀನಿ. ಬಟಾಣಿ ಇದಕ್ಕೆ ಒಣ ಬಟಾಣಿನೇ ತೊಗೋಬೇಕು, 8 hours ನೆನೆಸಿ ಆಮೇಲೆ ಬೇಯಿಸ್ಕೋಬೇಕು. ಈಗ ಸೇವ್ ಸಿಗಲಿಲ್ಲ ಅಂತ ಮಾಡ್ತಾಯಿದ್ದೀನಿ ಮನೇಲಿ, ಅದು ನೋಡ್ಕೊಂಬರೋಣ. ಅದಕ್ಕೆ 1 teaspoon ಎಣ್ಣೆ, ರಿಫೈಂಡ್ ಆಯಿಲ್ ಯಾವುದಾದ್ರೂ, ಅದಕ್ಕೆ 1/2 lotadashtu ಚಿಕ್ಕ ಲೋಟದಲ್ಲಿ ನೀರು, ಎರಡನ್ನು ಚೆನ್ನಾಗಿ 1 ನಿಮಿಷದಷ್ಟು ಗ್ರೈಂಡ್ ಮಾಡ್ಕೋಬೇಕು. ಅದು ಹಾಲು ಥರ ಆಗುತ್ತೆ ನೋಡಿ, ಈ ಥರ ಆಗುತ್ತೆ. ಇದೊಂದು ಪಾತ್ರೆಗೆ ತೆಕ್ಕೊಂಡು ಉಪ್ಪು ಒಂಚೂರು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು, ಸೇವ್ ಮಾಡೋದಕ್ಕೆ ಇದನ್ನು ಕಡಲೆ ಹಿಟ್ಟು ಬಳಸ್ತೀವಲ್ಲ, ಕಡಲೆ ಹಿಟ್ಟು ಹಾಕ್ಕೊಂಡು ಹದವಾಗಿ ಕಲಸ್ಕೋಬೇಕು, ತುಂಬ ಗಟ್ಟಿ ಕಲಸಬಾರ್ದು, ಮೀಡಿಯಮ್ ಆಗಿ ಈಸಿಯಾಗಿ ಒತ್ತುವಂಗೆ ಕಲಸ್ಕೋಬೇಕು. ಅದರದ್ದು ಇನ್ನೊಂದ್ಸರಿ ಡೀಟೇಲ್ಸಾಗಿ ಹೇಳ್ತೀನಿ, ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ, ನನಗೆ ಸಿಗಲಿಲ್ಲ ಅಂತ ಚೆಕ್ ಅಂತ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಗಂಟುಗಳು ಹೇಳ್ದಂಗೆ ಚೆನ್ನಾಗಿ ಕಲಸ್ಕೊಂಬಿಡ್ಬೇಕು. ಇದು ಸ್ವಲ್ಪ ತೆಳ್ಳಗಾಗಿದೆ, ಇನ್ನೊಂಚೂರು ಹಿಟ್ಟು ಹಾಕ್ಕೋಬೇಕು. ಆಮೇಲೆ ಚಕ್ಕಲಿ ಉರುಳಲ್ಲಿ ಸೇವದು ಚಿಕ್ಕದು ಇದು ಬರುತ್ತಲ್ಲ ಅದನ್ನ ಹಾಕ್ಕೊಂಡು ಈ ಥರ ಕೊತ್ಕೊಂಡು, ತುಂಬ ಚೆನ್ನಾಗಿರುತ್ತೆ ಇದು, ಸಿಂಪಲ್ಲಾಗಿ ಏನೂ ಹಾಕಲ್ಲ, ಬರೀ ಉಪ್ಪು ಮಾತ್ರ. ಇದಕ್ಕೆ ಓಂಕಾಳಿಂದು ನೆನೆಸಿ ನೀರಲ್ಲಿ ಕಲಸಿ ಮಾಡಿದ್ರೂ ಗಮ್ಮ ಅಂತಿರುತ್ತೆ, ಅದು ಆ ಥರನೂ ಮಾಡ್ಕೋಬೋದು. ನಾನು ಪ್ಲೈನ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಪುರಿಗೆ ಇದು ಇಂಪಾರ್ಟೆಂಟ್, ಇರಬೇಕು, ಇದ್ರೇ ರುಚಿ ಜಾಸ್ತಿ ಆಗೋದು. ಈಗ ಮಸಾಲೆ ಪುರಿ ಮಸಾಲೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತವ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹುರ್ಕೋಬೇಕು, 1/2 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪ ಸ್ಟ್ರಾಂಗ್ ಬೇಕು ಅಂದರೆ ಇನ್ನೂ ಒಂಚೂರು ಪೆಪ್ಪರು, ಚಕ್ಕೆ, ಲವಂಗ ಎಲ್ಲ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಟೊಮೆಟೊದಲ್ಲಿ 1 ಟೊಮೆಟೊದಷ್ಟು ಹಾಕ್ಕೊಂಡಿದ್ದೀನಿ, ಮಿಕ್ಕಿದ್ದೆಲ್ಲ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ ರುಬ್ಕೊಳ್ಳೋಕ್ಕೆ. ಖಾರ ನೋಡಿಕೊಂಡು ಸಪ್ಪೆ ಮೆಣಸಿನ್ಕಾಯಿ ಆದರೆ ಇನ್ನೊಂದೆರಡು ಹಾಕ್ಕೋಬೋದು. ಇದು ತಣ್ಣಗಾಗಲಿ, ಇದನ್ನು ನೋಡಿ ತಣ್ಣಗಾಗಿದೆ, ನುಣ್ಣಗೆ ರುಬ್ಕೋಬೇಕು ಇದನ್ನ. ಏನು ಬಾಯಿಗೆ ಸಿಗಬಾರ್ದು ಆ ಥರ ನುಣ್ಣಗೆ ರುಬ್ಕೋಬೇಕು. ನಾನು ಆಮ್ಚೂರು ಪೌಡ್ರ್ ಬದಲು ಮಾವಿನ ಹಣ್ಣು ಹಾಕ್ಕೊಂಡಿದ್ದೀನಿ, ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ ತುದು. ಹಾಗೆ ಸೊಪ್ಪು ಹಾಕ್ಕೊಳ್ಳೋಣ, ಹಾಗೆ ಬೇಯಿಸಿಟ್ಕೊಂಡಿರೋ ಬಟಾಣಿ 1/4 cup,
ಹಾಕ್ಕೊಳ್ಳೋಣ. ಜೊತೆಗೆ ಇನ್ನೊಂದು ರೌಂಡ್ ರುಬ್ಬಿದ ಮೇಲೆ ಆಲೂಗಡ್ಡೆನೂ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೋಡಿ ಈ ಥರ ಮಾಡ್ಕೊಳ್ಳೋಣ. ಇನ್ನು ಒಂದು ಬಾಂಡೆ ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಒಗ್ಗರಣೆ ಏನು ಬೇಕಾಗಲ್ಲ ಹಾಕ್ಕೊಂಡು ನಮಗೆ ಸ್ವಲ್ಪ ಜಾರ್ ತೊಳೆದು ನೀರು ಎಲ್ಲ ಹಾಕ್ಕೊಂಡು ಮಸಾಲೆ ಎಷ್ಟು ಹದ ಬೇಕು ಅಷ್ಟಕ್ಕೆ ಹಾಕೋಬೇಕು ನೋಡಿ ಈ ಥರ ಕಲಸ್ಕೋಬೇಕು, ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನ ಈ ಮಸಾಲೆಗೆ ಹೊರಗಡೆ ಏನು ಕಡಲೆ ಹಿಟ್ಟು ಮೈದಾ ಹಿಟ್ಟು ಏನೇನೋ ಹಾಕ್ತಾರೆ, ಆ ಥರ ಏನು ಹಾಕೋದಾದ್ರೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಉಳಿದಿರೋ ಬಟಾಣಿನೂ ಅದಕ್ಕೆ ಸೇರಿಸ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ. ಈಗ ರುಚಿಗೆ ನೋಡಿಕೊಂಡು ಹಾಕೋಬೇಕು. ಇಲ್ಲಿ ಬ್ಲ್ಯಾಕ್ ಸಾಲ್ಟು ಹಾಕೋಬಹುದು ಸ್ವಲ್ಪ, ನಾನು ಸ್ವಲ್ಪ ಚಾಟ್ ಮಸಾಲ ಎಲ್ಲ ಸೇರಿಸ್ತೀನಿ, ಹಾಗೆ ಬ್ಲ್ಯಾಕ್ ಸಾಲ್ಟ್ ಹಾಕಿಲ್ಲ. ಚಾಟ್ ಮಸಾಲ ಒಂದು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಆಮ್ಚೂರ್ ಪೌಡ್ರು ಈ ಟೈಮಲ್ಲಿ ಹಾಕೋಬಹುದು, ನಾನು ಮಾವಿನಕಾಯಿ ಇತ್ತು ಅದನ್ನೇ ತುರಿದು ರುಬ್ಬಕ್ಕೆ ಹಾಕ್ಕೊಂಡೆ, ಹಾಗಾಗಿ ಆಮ್ಚೂರ್ ಪೌಡ್ರ್ ಹಾಕ್ಕೊಂಡಿಲ್ಲ. ಜೀರಾ ಪೌಡ್ರು ಒಂದು ಟೀ ಸ್ಪೂನು, ಒಂದು ಟೀ ಸ್ಪೂನ್ ಚಾಟ್ ಮಸಾಲ, ಒಂದು ಟೀ ಸ್ಪೂನ್ ಜೀರಾ ಪೌಡ್ರ್. ಜೀರಿಗೆ ಪೌಡ್ರ್ ಇಲ್ಲ ಅಂದರೆ ಅದನ್ನೂ ಮಸಾಲೆ ಜೊತೆ ಒಂದು ಟೀ ಸ್ಪೂನಷ್ಟು ಹುರ್ಕೊಂಡು ರುಬ್ಕೊಂಬಿಡ್ಬೋದು. ನೋಡಿ ಕುದ್ದು ರೆಡಿ ಆಗ್ತಾ ಇದೆ. ಉಪ್ಪು ಎಲ್ಲ ಬೇಕಿದ್ರೆ ಎಲ್ಲ ಈ ಅದರಲ್ಲಿ ನೋಡ್ಕೋಬೋದು. ಪೂರಿನೂ ಮನೆಯಲ್ಲೇ ಮಾಡ್ಕೋಬೋದು, ಆದರೆ ಪೂರಿ ಒಂದು ರೆಡಿ ಸಿಕ್ತು ನನಗೆ ತಂದೆ ದಿಢೀರಂತ ಬೇಕು ಅಂತ. ನೋಡಿ ಮಸಾಲೆ ರೆಡಿ ಆಗ್ತಾ ಇದೆ. ಈಗ ತಟ್ಟೆಗೆ ಪೂರಿ ಹಾಕ್ಕೊಂಡು ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಲ್ಲ ಸಣ್ಣಗೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ಳೋಣ. ಒಂದು ಐದಾರು ಪೂರಿ ತಗೊಂಡಿದ್ದೀನಿ, ಈ ಥರ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಅದ್ರ ಮೇಲೆ ಮಸಾಲೆ ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬಿಸಿ ಬಿಸಿಯಾದ ಮಸಾಲೆ ಪುಡಿ ರೆಡಿ ಆಗ್ತಾ ಇದೆ. ಆಮೇಲೆ ಕ್ಯಾರೆಟ್ ತುರಿ ಉದಿಸ್ಕೊಳ್ಳೋಣ. ಹಾಕೋಣಕ್ಕೆ ನಿಂಬೆಹಣ್ಣು ಹಿಂಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಸೇವ್ ಹಾಕೋಣ. ಆಮೇಲೆ ಮನೆಯಲ್ಲೇ ಮಾಡಿರೋದ್ರಿಂದ ನಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡು ತಿನ್ಬಹುದು. ನೋಡಿ ರೆಡಿ ಆಯಿತು, ಇನ್ನೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನೊಂದು ರೆಸಿಪಿ ಜೊತೆ ಮತ್ತೊಮ್ಮೆ ಭೇಟಿ ಮಾಡೋಣ. ಥ್ಯಾಂಕ್ ಯು.